ನಟಿ ಶಾನ್ವಿ ಶ್ರೀವಾತ್ಸವ ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ಟು 6 ವರ್ಷಗಳು ಕಳೆದಿದೆ ಅಷ್ಟೇ. ಈ 6 ವರ್ಷಗಳಲ್ಲಿ ಚಿರಂಜೀವಿ ಸರ್ಜಾ, ರಾಕಿಂಗ್ ಸ್ಟಾರ್ ಯಶ್, ಗೋಲ್ಡನ್ ಸ್ಟಾರ್ ಗಣೇಶ್, ಮನೋರಂಜನ್ ರವಿಚಂದ್ರನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರೋರಿಂಗ್ ಸ್ಟಾರ್ ಶ್ರೀಮುರಳಿ ಜೊತೆಗೆ ಶಾನ್ವಿ ಶ್ರೀವಾತ್ಸವ ತೆರೆ ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ಸಿಂಪಲ್ ಹುಡುಗಿ ರಕ್ಷಿತ್ ಶೆಟ್ಟಿ ಜೊತೆಗೆ ಅವನೇ ಶ್ರೀಮನ್ ನಾರಾಯಣ ಅಂತಿದ್ದಾರೆ. ಈ ನಡುವೆ ಶಾನ್ವಿಗೆ ಒಂದು ಬಂಪರ್ ಚಾನ್ಸ್ ಹುಡುಕೊಂಡು ಬಂದಿದೆ. ಅದು ಅಂತಿಂತ ಚಾನ್ಸ್ ಅಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೊತೆ ಕಾಣಿಸಿಕೊಳ್ಳುವ ಅವಕಾಶ. ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಕನಸುಗಾರ ರವಿಚಂದ್ರನ್ ಒಂದಾಗಿರೋ ಮಲ್ಟಿ ಸ್ಟಾರರ್ ಸಿನಿಮಾದಲ್ಲಿ ಅಭಿನಯಿಸುವ ಸುವರ್ಣಾವಕಾಶ ಶಾನ್ವಿಗೆ ಸಿಕ್ಕಿದೆ. ಇಂತಹ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ ಹೇಳಿ. ಇನ್ನು ಶೀರ್ಷಿಕೆ ಫೈನಲ್ ಆಗದ ಈ ಚಿತ್ರದಲ್ಲಿ ಮಲ್ಲ ರವಿಚಂದ್ರನ್ಗೆ ಜೋಡಿಯಾಗಿ ಶಾನ್ವಿ ಶ್ರೀವಾತ್ಸವ ಮಿಂಚಲಿದ್ದಾರೆ. ಈ ವಿಚಾರವನ್ನ ಖುದ್ದು ನಿರ್ಮಾಪಕ ಆ ಶ್ರೀನಿವಾಸ್ ಖಚಿತಪಡಿಸಿದ್ದಾರೆ. ಇದೇ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರಗೆ ನಾಯಕಿಯಾಗಿ ನಿಮಿಕಾ ರತ್ನಾಕರ್ ಕಾಣಿಸಿಕೊಳ್ಳಲಿದ್ದಾರೆ. ಮಂಗಳೂರು ಮೂಲದ ನಿಮಿಕಾ ಉಪೇಂದ್ರ ಜೊತೆಗೆ ಡ್ಯುಯೆಟ್ ಹಾಡುವ ಅವಕಾಶ ಪಡ್ಕೊಂಡಿದ್ದಾರೆ. ಅಂದಹಾಗೆ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಒಟ್ಟಿಗೆ ತೆರೆ ಮೇಲೆ ತರುವ ಪ್ರಯತ್ನಕ್ಕೆ ಕೈ ಹಾಕಿರುವವರು ನಿರ್ದೇಶಕ ಓಂ ಪ್ರಕಾಶ್ ರಾವ್. ಈಗಾಗಲೇ ಓಂ ಪ್ರಕಾಶ್ ರಾವ್ ನಿರ್ದೇಶನದ ಚಂದ್ರಲೇಖಾ ಚಿತ್ರದಲ್ಲಿ ಶಾನ್ವಿ ನಟಿಸಿದ್ರು. ಇದು ಓಂ ಪ್ರಕಾಶ್ ರಾವ್ ಶಾನ್ವಿ ಕಾಂಬಿನೇಷನ್ನ 2ನೇ ಸಿನಿಮಾ ಆಗಲಿದೆ. ಈ ಚಿತ್ರಕ್ಕೆ ಹೊಯ್ಸಳ ಅನ್ನೋ ಶೀರ್ಷಿಕೆ ಇಡುವ ಸಾಧ್ಯತೆ ಇತ್ತು. ಆದರೆ ಹೊಯ್ಸಳ ಟೈಟಲ್ ನಿರ್ಮಾಪಕ ರಾಮು ಬಳಿ ಇದೆ. ಅವರು ಒಪ್ಪಿಗೆ ನೀಡಿ ಟೈಟಲ್ ಅನ್ನ ಬಿಟ್ಕೊಟ್ರೆ ಹೊಯ್ಸಳದಲ್ಲಿ ಉಪೇಂದ್ರ ರವಿಚಂದ್ರನ್ ಕಾರುಬಾರು ಜೋರಾಗಿರಲಿದೆ. ಈ ಸಿನಿಮಾದ ಫೋಟೋಶೂಟ್ 16 ನಡೆಯಲಿದ್ದು 20 ಮುಹೂರ್ತ ನೆರವೇರಲಿದೆ. ಚಿತ್ರದ ತಾರಾಗಣ ಫೈನಲ್ ಆಗಿರೋದ್ರಿಂದ ಆದಷ್ಟು ಬೇಗ ಚಿತ್ರೀಕರಣ ಕೂಡ ಶುರುವಾಗಲಿದೆ ಅನ್ನೋ ಸುದ್ದಿ ಸಿಕ್ಕಿದೆ.